ಸ್ನೇಹಿತರೆ, ಇವತ್ತು ನಾವು ಕೋಳಿಗಳಲ್ಲಿ ಸಾಮಾನ್ಯವಾದ ವಿಷಬಾಧೆ ಇದರ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ. ಏನಿದು ವಿಷಬಾಧೆ ಅಂತಂದ್ರೆ, ಅನೇಕ ರೋಗಗಳ ಜೊತೆಗೆ ವಿಷಬಾಧೆಯು ಸಹಿತ ಕೋಳಿಗಳಲ್ಲಿ, ಅದು ನಾಟಿ ಕೋಳಿಗಳಲ್ಲಿ ಬಹಳ ಸಾಮಾನ್ಯ ಎಂಬುದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ. ಮೊಟ್ಟೆ ಮತ್ತು ಮಾಂಸದ ಉತ್ಪಾದನೆ ಇದರಿಂದ ಬಹಳ ಕಡಿಮೆಯಾಗಿ ತುಂಬಾ ನಷ್ಟ ಆಗತ್ತೆ. ಕೋಳಿಗಳಲ್ಲಿ ಸಾವು ಸಹಿತ ಸಂಭವಿಸಿ ರೈತರಿಗೆ ತುಂಬಾ ನಷ್ಟವಾಗುವ ಸಾಧ್ಯತೆ ಇದೆ. ಕೋಳಿಗಳಲ್ಲಿ ಅನೇಕ ರೋಗಗಳ ಜೊತೆಗೆ ವಿಷಬಾಧೆಯು ಸಹಿತ ಬಹಳ ಸಾಮಾನ್ಯ. ಯಾವ್ಯಾವ ವಿಷಬಾಧೆ ಇರುತ್ತೆ ಅಂತಂದ್ರೆ, ಕೋಳಿ ಮನೆಗಳಲ್ಲಿ ಬಳಸಬಹುದಾದಂತಹ ಕೀಟನಾಶಕಗಳು ಏನಿರ್ತವೆ ಅವುಗಳಿಂದ, ಇಲಿನಾಶಕಗಳಿಂದ, ಕೋಳಿ ಆಹಾರದಲ್ಲಿ ಮಿಶ್ರವಾಗುವ ವಿಷವಸ್ತುಗಳಿಂದ ವಿಷಬಾಧೆ ಆಗಬಹುದು, ನೀರಿನಲ್ಲಿ ಮತ್ತು ಆಹಾರದ ಮೂಲಕ ನೀಡುವ ಔಷಧಗಳಿಂದ ಆಗಬಹುದು. ನಾಟಿ ಕೋಳಿಗಳಾದ್ರೆ ವಿಷಯುಕ್ತ ಸಸ್ಯಗಳಿಂದ ಅಥವಾ ಇತರ ಪದಾರ್ಥಗಳಿಂದಲೂ ಸಹಿತ ವಿಷಬಾಧೆ ಆಗುವ ಒಂದು ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಹಾಗಿದ್ರೆ ಏನೇನು ವಿಷಬಾಧೆ ಎಂಬುದನ್ನ ನೋಡಬೇಕಾದ್ರೆ, ಈ ಅಫ್ಲಾಟಾಕ್ಸಿನ್ಗಳು ಇವು ಬಹಳ ಸಾಮಾನ್ಯವಾದ ಒಂದು ವಿಷಬಾಧೆಯನ್ನ ಉಂಟು ಮಾಡುವಂತಹ ವಿಷವಸ್ತುಗಳು. ಅನೇಕ ಧಾನ್ಯಗಳಿಗೆ ರೋಗವನ್ನ ಉಂಟು ಮಾಡುವ ಇವುಗಳು ಈ ಕೋಳಿಗಳಿಗೆ ಬಹಳ ಬೇಗ ವಿಷಬಾಧೆಯನ್ನ ಉಂಟು ಮಾಡುತ್ತವೆ. ಈ ಶಿಲೀಂಧ್ರ ವಿಷಬಾಧೆಯಲ್ಲಿ ಅನೇಕ ವಿಷಬಾಧೆಯ ವಿಧಾನಗಳಿದ್ದಾವೆ. ಅವುಗಳೆಂದ್ರೆ ಅಫ್ಲಾಟಾಕ್ಸಿನ್ ಇರ್ಬೋದು, ಅಕ್ರಾಟಾಕ್ಸಿನ್ ಇರ್ಬೋದು, ಮೈಕ್ರೋಟಾಕ್ಸಿನ್ಸ್ ಇರ್ಬೋದು, ಎಲ್ಲವೂ ಇರ್ತವೆ. ರೋಗ ಲಕ್ಷಣಗಳೆಂದ್ರೆ ಆಹಾರ ಸೇವಿಸದೇ ಇರುವುದು, ತಡವರಿಸುದು, ನಡುಕ ಕುತ್ತಿಗೆ ಬಾಗುವುದು, ಮಬ್ಬಾಗಿ ಕೂತ್ಬಿಡೋದು, ನಂತರ ಎಲ್ಲ ಕೋಳಿಗಳ ಮರಣ ಸಂಭವಿಸುವ ಒಂದು ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಇದು ಬಹಳ ಮುಖ್ಯವಾದ ಒಂದು ವಿಷಬಾಧೆ. ಈ ಅಫ್ಲಾಟಾಕ್ಸಿನ್ಗಳು ಅನೇಕ ವಸ್ತುಗಳಲ್ಲಿ ಈ ಶಿಲೀಂಧ್ರ ಬಾಧೆ ಆದಾಗ ಇವುಗಳಲ್ಲಿ ಉಂಟಾಗತ್ತೆ. ಇದರಲ್ಲಿ ಪರ್ಣೋತ್ತರ ಪರೀಕ್ಷೆ ಮಾಡಿದಾಗ ಬಹಳ ದೊಡ್ಡದಾಗಿರುವ ಪಿತ್ತಜನಕ ಕಾಣಿಸ್ಬೋದು. ಪಿತ್ತಜನಾಂಕದ ತುಂಬಾ ರಕ್ತದ ಛಾಯೆ ಇರಬಹುದು. ಇನ್ನು ಕೆಲವೊಮ್ಮೆ ಕೋಳಿ ಮನೆಯನ್ನ ನಿಯಮಿತವಾಗಿ ಸ್ವಚ್ಛ ಮಾಡದೇ ಇದ್ರೆ ಏನಾಗುತ್ತೆ ಅಂತಂದ್ರೆ ಅಮೋನಿಯಾ ಉತ್ಪನ್ನ ಆಗುತ್ತೆ. ಈ ಅಮೋನಿಯಾ ವಿಷಬಾಧೆ ಸಹಿತ ಯೂರಿಕ್ ಆಮ್ಲ ಮತ್ತು ಸೂಕ್ಷ್ಮಾಣು ಜೀವಿಗಳಿಂದ ಈ ಅಮೋನಿಯಾ ಉಂಟಾಗತ್ತೆ. ಅಮೋನಿಯಾ ಜಾಸ್ತಿ ಆದ್ರೆ ಶ್ವಾಸಕೋಶ ಮತ್ತು ಶ್ವಾಸನಾಳಗಳ ತೊಂದರೆ ಆಗುತ್ತೆ. ಅವುಗಳಿಗೆ ಜಾಸ್ತಿ ಪ್ರಮಾಣದಲ್ಲಿ ಅಮೋನಿಯಾ ಕಣ್ಣುಗಳ ಪಾಪೆಯನ್ನ ಹಾಳು ಮಾಡುತ್ತದೆ. ಕೋಳಿಗಳು ಆಹಾರವನ್ನು ತಿನ್ನುವುದನ್ನ ನಿಲ್ಲಿಸ್ತವೆ ಹಾಗೂ ಅನೇಕ ಸಲ ಅವು ಮರಣವನ್ನ ಅಪ್ಪುವ ಒಂದು ಸಾಧ್ಯತೆ ಇದೆ. ಹೀಗೆ ಇಲ್ಲಿ ಒಣಗಿದ ಕಣ್ಣಿನ ಪದರವನ್ನ ನಾವು ನೋಡಬಹುದು. ಇಲಿ ನಾಶಕಗಳ ವಿಷಬಾಧೆ ಸಹಿತ ಕೋಳಿಗಳಲ್ಲಿ ಬಹಳ ಸಾಮಾನ್ಯ. ಇಲಿ ನಾಶಕಗಳನ್ನ ಎಚ್ಚರಿಕೆಯಿಲ್ಲದೆ ಬಳಸುವುದರಿಂದ, ನಾಟಿ ಕೋಳಿಗಳು ಮೇಯುವ ಜಾಗದಲ್ಲಿ ಇಲಿನಾಶಕವನ್ನ ಇಟ್ಟಿದ್ದರೆ ಇದನ್ನ ಏನ್ ಮಾಡ್ತೇವೆ ಅಂದ್ರೆ ನಾಟಿ ಕೋಳಿಗಳು ಕುಕ್ಕಿ ತಿಂದ್ಬಿಡ್ತವೆ. ಆಗ ಮೂಗಿನಿಂದ ಮತ್ತು ಬಾಯಿಯಿಂದ ರಕ್ತ ಸೋರ್ಬೋದು, ಅಸ್ವಾಭಾವಿಕವಾಗಿ ಮರಣ ಆಗಬಹುದು ಮತ್ತು ಇದು ಕೇವಲ ಮರಣೋತ್ತರ ಪರೀಕ್ಷೆಯಲ್ಲಿ ಮಾತ್ರ ಕಾಣಿಸಿಕೊಳ್ಳಬಹುದು. ಇದಲ್ಲದೆ ಶ್ವಾಸಕೋಶ, ಪಿತ್ತಜನಕಾಂಗ, ಕರುಳು ಇತ್ಯಾದಿ ಅಂಗಗಳ ಮೇಲೆ ರಕ್ತದ ಲೇಪನ ಅಥವಾ ಛಾಯೆ ಬಹಳ ಸಾಮಾನ್ಯವಾಗಿ ಇರುತ್ತದೆ. ಇನ್ನೊಂದು ವಿಷಬಾಧೆ ಅಂತಂದ್ರೆ ಬಾಟುಲಿನಂ ವಿಷಬಾಧೆ. ಇದು ಕ್ಲಾಸ್ಟ್ರಿಡಿಯಂ ಬಾಟುಲಿನಂ ಎಂಬ ಸೂಕ್ಷ್ಮಾಣುವು ಸ್ರವಿಸುವ ವಿಷದಿಂದ ಉಂಟಾಗತ್ತೆ. ಇದರಲ್ಲಿ ಕೆಲವೊಮ್ಮೆ ಕೋಳಿ ಮನೆಯಲ್ಲಿ ಸತ್ತ ಕೋಳಿಗಳನ್ನ ಸರಿಯಾಗಿ ವಿಲೇವಾರಿ ಮಾಡದೇ ಇದ್ರೆ ಅದು ಕೊಳೆತು ಅದರಲ್ಲಿ ಈ ವಿಷದ ಅಣುಗಳು ಉತ್ಪನ್ನವಾಗುತ್ತವೆ. ಕುತ್ತಿಗೆಯ ಮಾಂಸಖಂಡಗಳು ಹಾಗೂ ನರದ ದೌರ್ಬಲ್ಯದಿಂದ ಕುತ್ತಿಗೆ ಜೋತು ಬೀಳುತ್ತೆ. ಇಲ್ಲಿ ಚಿತ್ರ ಹಾಕಿದ್ದೇನೆ. ಇದನ್ನ ಲಿಂಬರ್ ನೆಕ್ ಕಾಯಿಲೆಯಿಂದ ಕರೀತಾರೆ. ಕಾಲಿಗೂ ಸಹಿತ ಪಾರ್ಶ್ವವಾಯು ಪೀಡೆ ಇದರಲ್ಲಿ ತಗಲಬಹುದು. ಇನ್ನು ಕ್ಯಾಲ್ಸಿಯಂ ವಿಷಬಾಧೆ. ಇದು ಮಾಂಸದ ಕೋಳಿಗಳು ಮತ್ತು ಮೊಟ್ಟೆ ಕೋಳಿಗಳಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಅನ್ನು ಹಾಕ್ಬಿಡ್ತಾರೆ ಕೆಲವೊಂದು ರೈತರು, ಆಗ ಸಹಿತ ಆಗತ್ತೆ. ಇದರಿಂದ ಏನು ತೊಂದರೆ ಅಂತಂದ್ರೆ ಮೂತ್ರಕೋಶದ ಕಲ್ಲುಗಳು ನಿರಂತರವಾಗಿ ಉಂಟಾಗುತ್ತವೆ. ವಿವಿಧ ಅಂಗಾಂಶಗಳಲ್ಲಿ ಮತ್ತು ಅಂಗಗಳಲ್ಲಿ ಕಲ್ಲುಗಳು ಸೇರಿಕೊಳ್ಳುತ್ತವೆ. ಧನುರ್ವಾಯುವಿನಂತೆ ತೀವ್ರ ಒದ್ದಾಡ್ತವೆ. ರಕ್ತದಲ್ಲಿ ಕ್ಯಾಲ್ಸಿಯಂ ಅಂಶ 2ಕ್ಕಿಂತ ಜಾಸ್ತಿ ಇದ್ದರೆ ಮಾಂಸದ ಕೋಳಿಗಳಲ್ಲಿ
ಮರಣ ಉಂಟಾಗತ್ತೆ. ಕಾರಣ ಕ್ಯಾಲ್ಸಿಯಂ ಅನ್ನ ಅತಿಯಾಗಿ ಜಾಸ್ತಿ ಹಾಕಬಾರದು. ಇನ್ನು ಮತ್ತೊಂದು ವಿಷಬಾಧೆ ಅಂತಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಎಂಬ ವಿಷಬಾಧೆ. ಇದು ಯಾವಾಗ ಆಗತ್ತೆ ಅಂತಂದ್ರೆ ಹೆದ್ದಾರಿ ಅಥವಾ ಪಟ್ಟಣಕ್ಕೆ ಹತ್ತಿರವಿರುವ ಕೋಳಿ ಮನೆಗಳಲ್ಲಿ ಇದು ಸಾಮಾನ್ಯವಾಗಿ ಬರಬಹುದು. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಕೊಕ್ಕು ಕಪ್ಪಗೆ ಆಗುತ್ತದೆ, ರಕ್ತ ಇಟ್ಟಿಗೆಯ ಬಣ್ಣಕ್ಕೆ ತಿರುಗತ್ತೆ. ಕಾಫಿ ಬೀಜ ಅಥವಾ ಇನ್ನಿತರ ವಿಷದ ಬೀಜಗಳನ್ನ ಕೆಲವೊಮ್ಮೆ ಈ ನಾಟಿ ಕೋಳಿಗಳು ಸೇವಿಸ್ತವೆ. ಅದರ ಜೊತೆಗೆ ಸೋಯಾಬೀನ್ ಜೊತೆ ಸಾಮಾನ್ಯವಾಗಿ ಇದನ್ನ ಕಲಬೆರಕೆ ಮಾಡ್ತಾರೆ. ಆಹಾರ ತಿನ್ನುವುದನ್ನ ಕೋಳಿಗಳು ಬಹಳ ಕಡಿಮೆ ಮಾಡ್ತವೆ. ಮೊಟ್ಟೆ ಉತ್ಪಾದನೆ ಸಹಿತ ಇದರಲ್ಲಿ ಕಡಿಮೆ ಆಗಬಹುದು. ಇನ್ನು ತಾಮ್ರದ ವಿಷಬಾಧೆ, ಈ ತಾಮ್ರದ ಸಲ್ಫೇಟ್ ಅನ್ನ ಕೆಲವೊಂದು ಸಲ ಆಹಾರದಲ್ಲಿ ಮಿಶ್ರಣ ಮಾಡಿ ಕೊಡ್ತಾರೆ. ಬೋಡೋ ಮಿಶ್ರಣವನ್ನ ತೋಟಕ್ಕೆ ಕಳೆ ಫಂಗಸ್ ನಾಶಕವಾಗಿ ಹೊಡೆದಾಗ ಏನಾಗುತ್ತೆ ಅಂತಂದ್ರೆ ಅದನ್ನ ತಿಂದು ಕೋಳಿಗಳು ಏನ್ ಮಾಡ್ತವೆ, ಬೀದಿ ಆಗಬಹುದು, ಸಾಕಷ್ಟು ನಿಶಕ್ತಿ ಆಗಬಹುದು, ಅವುಗಳ ಕಿಡ್ನಿ ಹಾಳಾಗಬಹುದು. ಇದಲ್ಲದೆ ಘಾಸಿಪಾಲ್, ಇದು ಹತ್ತಿ ಕಾಲವಿಂಡಿಯ ಮೂಲಕ ಬರುವಂತಹ ಒಂದು ವಿಷಬಾಧೆ. ಮೊಟ್ಟೆಯ ಉತ್ಪಾದನೆ ಮತ್ತು ಬೆಳವಣಿಗೆಯಲ್ಲಿ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಕುಂಠಿತ ಆಗತ್ತೆ. ಇನ್ನು ಸೀಸ, ಕೆಲವೊಮ್ಮೆ ಹೊಸದಾಗಿ ಕೋಳಿ ಮನೆಗೆ ಪೇಂಟ್ ಹೊಡಿತಾರೆ, ಆಗ ಏನಾಗತ್ತೆ ಅಂತಂದ್ರೆ ಆ ಪೇಂಟ್ ಆಹಾರದಲ್ಲಿ ಏನಾದರೂ ಮಿಶ್ರಣವಾದ್ರೆ ಎಲುಬುಗಳ ಬೆಳವಣಿಗೆ ಆಗದೆ ಇರುವುದು, ಸಿಪ್ಪೆರಹಿತ ಮೊಟ್ಟೆ ಇಡುವುದು, ನಿಕ್ಷಕ್ತಿ ಮತ್ತು ಯೂರಿಕ್ ಆಮ್ಲದ ಕಲ್ಲುಗಳ ಬೆಳವಣಿಗೆ ಅದು ಸಹಿತ ಇಲ್ಲಿ ನಾವು ನೋಡಬಹುದು. ಇನ್ನು ಉಪ್ಪಿನ ವಿಷಬಾಧೆ ಬಹಳ ಸಾಮಾನ್ಯವಾದ ಒಂದು ವಿಷಬಾಧೆ. ಕೋಳಿಗಳಿಗೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿದ್ರೆ ಸಹಿತ ಅವು ಉಪ್ಪಿನ ವಿಷಬಾಧೆಗೆ ಒಳಗಾಗ್ತವೆ. ನಾಟಿ ಕೋಳಿಗಳಿಗೆ ಅಕಸ್ಮಾತ್ ಆಗಿ ಉಪ್ಪಿನ ಚೀಲ ಹೊರಗಡೆ ಏನಾದ್ರೂ ಇಟ್ಟದ್ದು ಸಿಕ್ಕರೆ ಅಥವಾ ತೆಂಗಿನ ಮರದ ಬುಡಕ್ಕೆ ಕೆಲವೊಂದು ಸಲ ಉಪ್ಪು ಹಾಕ್ತಾರೆ, ಆಗ ಅದು ಏನಾಗ್ಬಿಡುತ್ತೆ ಅಂತಂದ್ರೆ ವಿಷಬಾಧೆ ಆಗುತ್ತೆ. ಹಾಗಿದ್ರೆ ಲಕ್ಷಣ ಏನು ಅಂತಂದ್ರೆ ತೀವ್ರ ತೆರನಾದಂತಹ ಬೇದಿ ಅಥವಾ ಇಕ್ಕಿಯನ್ನೇ ಹಿಡದೇ ಇರೋದು, ಹಾಕಿದ ಹೊಟ್ಟು ತುಂಬಾ ಜಾಸ್ತಿ ಒದ್ದೆ ಆಗುದು, ತೀವ್ರವಾದ ಬಾಯಾರಿಕೆ ಅಥವಾ ನೀರನ್ನ ಬಹಳ ಜಾಸ್ತಿ ಕೋಳಿಗಳು ಕುಡಿತವೆ. ಈ ರೀತಿ ಮರಣೋತ್ತರ ಪರೀಕ್ಷೆಯಲ್ಲಿ ನಮಗೆ ಇಲ್ಲಿ ಕಂಡು ಬರಬಹುದು. ಇನ್ನು ಅನೇಕ ಔಷಧಿಗಳನ್ನ ರೈತರು ಸ್ವಯಂ ಚಿಕಿತ್ಸೆಯನ್ನ ಮಾಡಿಕೊಂಡ್ಬಿಟ್ಟು ವಿಷಬಾಧೆಯನ್ನು ಉಂಟು ಮಾಡ್ತವೆ. ಅದರಲ್ಲೂ ಈ ಇತ್ತೀಚೆಗೆ ಬಂದಿರುವಂತಹ ಔಷಧಿಗಳಾದಂತಹ ಎಂಡ್ರೋಫ್ಲಾಕ್ಸಿನ್ ಇರಬಹುದು, ಟೆಟ್ರಾಸೈಕ್ಲಿನ್ ಮತ್ತು ಇನ್ನಿತರ ಅನೇಕ ಹೊಸ ಔಷಧಿಗಳನ್ನ ನೇರವಾಗಿ ಔಷಧದ ಅಂಗಡಿಯಿಂದ ತಂದು ಕೋಳಿಗಳಿಗೆ ಹಾಕ್ತಾರೆ. ಹಾಗೇನಾಗತ್ತೆ ಅಂತಂದ್ರೆ ಅವುಗಳ ವಿಷಬಾಧೆ ಆಗತ್ತೆ. ಇದರ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಸಹಿತ ತೀವ್ರತರವಾದಂತಹ ವಿಷಬಾಧೆ ಆಗ್ಬೋದು. ಕೆಲವೊಮ್ಮೆ ಈ ಟೆಟ್ರಾಸೈಕ್ಲಿನ್ ಮತ್ತು ಅದರ ಗುಂಪಿಗೆ ಸೇರಿದಂತಹ ಔಷಧಿಗಳನ್ನ ಜಾಸ್ತಿ ಹಾಕಿದಾಗ ಮೂತ್ರಕೋಶದಲ್ಲಿ ಮತ್ತು ಇತರ ಅಂಗಗಳಲ್ಲಿ ಕಲ್ಲುಗಳ ಉತ್ಪಾದನೆ ಆಗಬಹುದು. ಇದಲ್ಲದೆ ಈ ಕೋಳಿಗಳ ಮಾಂಸದಲ್ಲಿ ಈ ಜೀವನಿರೋಧಕಗಳ ಅಂಶ ಬಂದ್ಬಿಟ್ಟು ಅದು ರೋಗ ನಿರೋಧಕ ಶಕ್ತಿಯನ್ನ ಅಥವಾ ಬ್ಯಾಕ್ಟೀರಿಯಾಗಳ ರೆಸಿಸ್ಟೆನ್ಸ್ ಅನ್ನ ಜಾಸ್ತಿ ಮಾಡುತ್ತೆ. ಅಲ್ಲದೆ ವಿವಿಧ ರೋಗಗಳಿಗೆ ನಿರೋಧಕ ಶಕ್ತಿ ಬೈತ ಬರುವ ಒಂದು ಸಾಧ್ಯತೆ ಇದೆ. ಕಾರಣ ಔಷಧಿಗಳನ್ನ ತಜ್ಞ ಪಶುವೈದ್ಯರ ಸಂಪರ್ಕದಿಂದ ಮಾತ್ರ ತಂದು ಹಾಕಿ. ಈ ರೀತಿ ಅನೇಕ ವಿಷಬಾಧೆಗಳಲ್ಲಿ ಕೋಳಿಯ ವಿವಿಧ ಅಂಗಗಳು ಹಾಳಾಗುವ ಒಂದು ಸಾಧ್ಯತೆ ಇದ್ದೇ ಇದೆ. ಕಾರಣ ಕೋಳಿ ಸಾಕುವವರು ಬಹಳ ಎಚ್ಚರ ವಹಿಸಿ ವಿವಿಧ ಔಷಧಿಗಳನ್ನು ಬಳಸದಿರಬಹುದು ಅಥವಾ ಹೊರಗಡೆ ನಾಟಿ ಕೋಳಿಗಳನ್ನ ಬಿಟ್ಟಾಗ ಅವುಗಳನ್ನ ಗಮನಿಸ್ತಾ ಇರುವುದು ಇತ್ಯಾದಿಗಳನ್ನ ಮಾಡಬೇಕು. ಏನಾದರೂ ಅಸ್ವಾಭಾವಿಕವಾದಂತಹ ಈ ರೀತಿಯ ನಡವಳಿಕೆಗಳು ಇದ್ದಲ್ಲಿ ಇದು ಒಂದು ವಿಷಬಾಧೆ ಇರಬಹುದು ಅಂತ ಹೇಳಿ ಭಾವಿಸಿ ಪಶುವೈದ್ಯರ ಸಂಪರ್ಕವನ್ನ ಮಾಡಬೇಕು. ಇಷ್ಟೊತ್ತು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.